ಕೇಳ್ತಿದ್ದೀರಾ ಸುವರ್ಣ ಕೃತ್ನ ಏನಾಯ್ತು ಅರ್ಜುನ್ ಎಲ್ಲಿದಾನಂತ ಗೊತ್ತಾತ್ರಿ ನಿಜ ಹೇಳ್ತಿದ್ಯಾ ಹೂನ್ರಿ ಅಕ್ಕ ಅನ್ನ ಹಾಕಿದ ಮನಸ್ಸಿಗೆ ಖುಷಿ ವಿಷಯ ಹೇಳಿ ನಿನ್ನ ಋಣ ತೀರಿಸ್ಕೊಂಬಿಟ್ಟೆ ನಾನು ನಿನ್ನ ಋಣ ತೀರ್ಸಕ್ಕೆ ಆಕೈತೇನ್ರಿ ಅಕ್ಕ ನಾ ಮಾಡಿದ್ದು ನಿಮ್ಮ ಖುಷಿ ಸಲುವಾಗ್ರಿ ನೀನು ಅಲ್ಲಿಗೆ ಹೋಗಿದ ಅಮ್ಮ ನೋಡಿಲ್ಲ ತಾನೆ ಇಲ್ಲರಿ ಅಕ್ಕ और कण तपी और हिंदी हम नोडक बंदेनरी केस रत्न नहीं हम अखर वात केती तपतिकोबैड्री अदीन कखर अम्मार आ मन मेल सेड़ तीरसको हिंगारी नोड़ी अद्वन तपसाकतील हिंदे मरत्र रत्न अम्मा तपिंद प्रणति नो अनुभवस अद नोड़क बरी शर्मिल ऐन सायली अंतिड़े स्नेह रूप तक मेले स्नेहिते कष्ट नोड़क अदे निर्धार नम सेडेन और मेले प्रणति मेल विषय अमार ग्री और गोतर नानेन स्नेह प्रणति अर्जुन एल्लिदारे अंत गोत्तायतु निजवागलू निज हेळ्तिदीनि ईग ताने ननगे इन्फार्मेशन बंतु
ನನ್ನ ಅಚ್ಚು ಎಲ್ಲಿದ್ದಾರೆ ಅಂತ ಹೇಳಿ. ಅಲ್ಲಿಗೋದ್ರೆ ನಿಜವಾಗ್ಲೂ ಅಚ್ಚು ಸಿಗ್ತಾರಾ? ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ನಿಂಗೆ ನಾನಿರೋ ಪರಿಸ್ಥಿತಿಲಿ ನೀವೇ ತಾನೇ ನನಗೆ ದಾರಿ ದೀಪ. ಅಷ್ಟು ದೊಡ್ಡ ಮಾತೆಲ್ಲ ಆಡಬೇಡ. ಸ್ನೇಹಿತೆ ಕಷ್ಟದಲ್ಲಿರುವಾಗ ಸಹಾಯ ಮಾಡಲಿಲ್ಲ ಅಂದ್ರೆ ಸ್ನೇಹಕ್ಕೆ ಬೆಲೆ ಇರಲ್ಲ. ನಿಮ್ಮ ಋಣ ಹೇಗೆ ತೀರಿಸಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಸ್ನೇಹ ಅವರೇ. ನೋಡು, ಫ್ರೆಂಡ್ಶಿಪ್ ಅಲ್ಲಿ ಹಣ ಋಣ ಎರಡು ಮಾತು ಇರಬಾರದು. ಫಸ್ಟ್ ನೀನು ಹೋಗಿ ಅರ್ಜುನ ಕರ್ಕೊಂಡ್ ಬಾ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಸರಿ. ಮೊದಲು ಈ ವಿಷಯನ ಎಲ್ರಿಗೂ ಹೇಳಬೇಕು. ಸ್ನೇಹ ಅವ್ರು ಹೇಳಿದ ಜಾಗ ಇದೆ ಅನ್ಸುತ್ತೆ. ನಡೀರಿ, ಹೋಗಿ ನೋಡೋಣ. ಜೈ ಬಜರಂಗ ಕಾಪಾಡು ತಂದೆ. ದಯವಿಟ್ಟು ಅಳೋದನ್ನ ನಿಲ್ಲಿಸಿ. ಅರ್ಜುನ್ ಸಿಕ್ಕಾಯ್ತಲ್ಲ, ಮೊದಲು ಅವನ ಆಸ್ಪತ್ರೆ ಕರ್ಕೊಂಡು ಹೋಗೋಣ. ನಡೀರಿ. ಅಮ್ಮ ಅಂತ ಕರಿಬೇಡ. ಹಾಗ ಕರೆಯೋ ಅರ್ಹತೆನ ನೀನ್ ಕಳ್ಕೊಂಡಿದೀಯ. ನಿನ್ನ ಹೆತ್ತು ಹೊತ್ತಿದ್ದಕ್ಕೆ ನನಗೆ ಸರಿಯಾಗಿ ಪಾಠ ಕಲಿಸ್ಬಿಟ್ಟೆ. ನಿನ್ನ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗ್ತಿದೆ. ನಿನಗೋಸ್ಕರ ನಾನು ಇಷ್ಟು ಕಷ್ಟಪಡ್ತಿದ್ರೆ ನನ್ನ ದಾರಿನೇ ತಪ್ಪಿಸ್ಬಿಟ್ಟೆ ಅಲ್ಲ? ಅಮ್ಮ, ಈಗೇನಾಯ್ತು ಅಂತ ಎಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಎಲ್ಲ ಗೊತ್ತಿದ್ದು ನಾಟಕ ಆಡಬೇಡ. ಇಂಥ ನಾಟಕಗಳನ್ನ ನಾನು ಎಷ್ಟೋ ಆಡಿಬಿಟ್ಟಿದ್ದೀನಿ. ಹಾವು ಧೈರ್ಯದ ಮೇಲೆ ಅರ್ಜುನ್ ಇರೋ ಜಾಗನ ಆ ಪ್ರಣತಿಗೆ ಹೇಳಿದೆ. ನಾನು ಯಾಕೆ ಹೇಳಿ, ಅರ್ಜುನ್ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಿಲ್ಲ. ಬೇಡ ಮಗಳೇ, ಈ ರೀತಿ ಮಾತಾಡಿ ನನ್ನ ಇನ್ನೂ ಕೆಟ್ಟೋಳಾಗಿ ಮಾಡಬೇಡ. ತಾಯಿ ಅನ್ನೋ ಮಮಕಾರದಿಂದ ಮಾತಾಡ್ತಿದ್ದೀನಿ. ಸುಳ್ಳು ಹೇಳಿ
ಆ ಸಂಬಂಧನು ಕಳ್ಕೊಳ್ಬೇಡ. ನಿಜ ಹೇಳು, ಯಾಕೆ ಹೀಗೆ ಮಾಡಿದೆ? ಪ್ರಣತಿಗೋಸ್ಕರ, ಅವಳ ಜೀವನನ ಸರಿ ಮಾಡೋದಕ್ಕೋಸ್ಕರ. ನಿನ್ನ ಜೀವನನೇ ಹರಿದು ಮೂರ ಬಟ್ಟೆ ಆಗಿರೋವಾಗ ಇನ್ನೊಬ್ಬರ ಜೀವನನ ಸರಿ ಮಾಡಕ್ಕೆ ಹೊರಟಿದ್ಯಾ? ಅದೇ ಈ ಅಮ್ಮನ ವಿರುದ್ಧವಾಗಿ. ನನ್ನ ಜೀವನದ ತರ ಅವಳ ಜೀವನನೂ ಹಾಳಾಗಬಾರ್ದು, ಅವಳಾದ್ರೂ ಸಂತೋಷವಾಗಿರ್ಬೇಕು. ಅದಕ್ಕೆ ಹೀಗೆ ಮಾಡಿದೆ ಅಮ್ಮ. ತಪ್ಪು ಮಾಡ್ತಿದ್ಯಾ ಮಗಳೇ? ನಾನು ಇಷ್ಟೆಲ್ಲ ಕಷ್ಟಪಡ್ತಿರೋದು ಅವಳು ಸುಖವಾಗಿರಬೇಕು ಅಂತಲ್ಲ, ನೀನು ಸುಖವಾಗಿರಬೇಕು ಅಂತ. ನೀನು ಹೀಗೆ ಮಾಡೋದ್ರಿಂದ ನಿನ್ನ ಸಂತೋಷಕ್ಕೆ ನೀನೇ ಕಲ್ಲು ಹಾಕೊಳ್ತಿದ್ದೀಯಾ. ಇಲ್ಲ ಅಮ್ಮ, ನಾನು ಮಾಡ್ತಿರೋದು ಸರಿ. ನೀನು ಅವ್ರ ವಿರುದ್ಧ ಹೋಗಿ ಕೆಟ್ಟವಳಾಗ್ತಿದ್ಯಾ, ಆದರೆ ನಾನು ಅವಳ ಜೊತೆನೇ ಇದ್ದು ಅವಳು ಇಷ್ಟಪಡೋ ಥರ ಮಾಡಿಕೊಂಡು ಅವ್ರ ವಿರುದ್ಧ ಹೋರಾಡ್ತಿದ್ದೀನಿ. ನಾನೇನು ಮರ್ತಿಲ್ಲ ಅಮ್ಮ. ಅವ್ರ ಹಚ್ಚಿರ ಕಿಚ್ಚು ಇನ್ನೂ ನನ್ನಲ್ಲಿ ಉರಿತಿದೆ. ಇಷ್ಟೆಲ್ಲ ಕಿಚ್ಚಿರೋಳು ಯಾಕೆ ಹೀಗೆ ಮಾಡಿದೆ? ಅವ್ರು ಸಂತೋಷವಾಗಿದ್ರೆ ನಿನಗೇನೇ ಸಿಗುತ್ತೆ? ಮುಂದೆ ಗೊತ್ತಾಗುತ್ತಮ್ಮ. ಆದ್ರೆ ಈ ಕ್ಷಣಕ್ಕೆ ನಾನು ಮಾಡಿದ್ದೆ ಸರಿ ಅಂತ ಮಾತ್ರ ನನಗೆ ಗೊತ್ತು. ಅದು ನಿನ್ನ ದೃಷ್ಟಿಗೆ ತಪ್ಪಾಗಿರ್ಬೋದು, ಆದ್ರೆ ನಿನ್ನ ವಿರುದ್ಧ ನಾನು ಹೋಗಿಲ್ಲ ಅಮ್ಮ. ಆ ನಂಬಿಕೆ ನನಗಿದೆ. ನೀನು ಯೋಚನೆ ಮಾಡ್ತಿರೋ ರೀತಿ ಸರಿ ಇಲ್ಲ ಮಗಳೇ. ಕೆಟ್ಟವ್ರನ್ನ ಕೆಟ್ಟವರಾಗೆ ಮಟ್ಟ ಹಾಕ್ಬೇಕು, ಆಗ್ಲೇ ಅವ್ರ ಬುದ್ಧಿ ಕಲಿಯೋದು. ಅರ್ಜುನ್ನ ಪ್ರಣತಿಗೊಪ್ಪಿಸಿ ಅವಳ ದೃಷ್ಟಿಯಲ್ಲಿ ನೀನು ಒಳ್ಳೆಯವಳಾಗಿರ್ಬೋದು, ಆದರೆ ಇದಿಷ್ಟಕ್ಕೆ ಮುಗಿದಿಲ್ಲ, ಇನ್ನೂ ಇದೆ. ನಾನು ಬೀಸಿರೋ ಬಿರುಗಾಳಿಗೆ ಒಂದೊಂದೇ ತಲೆ ಉರುಳೋದನ್ನ ನೀನು ನೋಡ್ತೀಯ. ಸುವರ್ಣ ಏನಾಗಿದೆ? ಇನ್ನೂ ಯಾಕೆ ಎಚ್ಚರ ಆಗ್ತಾ ಇಲ್ಲ? ಯಾರೋ ಇವರು ಊಟ ತಿಂಡಿನಲ್ಲಿ ಕುಡಿಯೋ ನೀರಲ್ಲೂ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ನ ಮಿಕ್ಸ್ ಮಾಡಿದ್ದಾರೆ. ಅದು ಓವರ್ ಡೋಸ್ ಆಗಿ ಪ್ರಜ್ಞೆ ತಪ್ಪಿದೆ ಅಷ್ಟೆ, ಪ್ರಾಣಕ್ಕೇನು ಅಪಾಯ ಇಲ್ಲ. ಇಂಜೆಕ್ಷನ್ ಕೊಟ್ಟಿದ್ದೀನಿ, ಇನ್ನು ಸ್ವಲ್ಪ ಹೊತ್ತಿಗೆ ಪ್ರಜ್ಞೆ ಬಂದ್ಬಿಡತ್ತೆ. ಪ್ರಣತಿ, ಇನ್ನೂ ಯಾಕೆ ಅಳ್ತಾ ಇದೀಯ? ಅರ್ಜುನ್ ಸಿಕ್ಕಿದಾರಲ್ವಾ, ಖುಷಿ ಪಡೋ. ಅವನಿನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ನನಗೆ ತುಂಬ ಭಯ ಆಗ್ತಿದೆ. ಟೀಚರಮ್ಮನವರೇ, ಭಯ ಪಡಬೇಡಿ, ಎಲ್ಲ ಒಳ್ಳೇದಾಗತ್ತೆ. ಆ ದೇವರು ನಮ್ಮ ಕಡೆ ಇದ್ದಾನೆ. ಹೌದು, ಆ ದೇವರ ಸ್ನೇಹ ರೂಪದಲ್ಲಿ ಬಂದು ನಮ್ಗೆ ಸಹಾಯ ಮಾಡಿದ್ದಾರೆ. ಇಲ್ಲ ಅಂದಿದ್ದರೆ ಅರ್ಜುನ್ ನನಗೆ ಸಿಗ್ತಾನೆ ಇರಲಿಲ್ಲ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಸ್ನೇಹ ಅಂದರೆ ಯಾರು? ಅವ್ನು ನನ್ನ ಫ್ರೆಂಡ್. ಅವನ ಒಂದಿನ ಮನೆ ಕರೆದು ನಿಮ್ಮೆಲ್ರಿಗೂ ಪರಿಚಯ ಮಾಡಿಕೊಡ್ತೀನಿ. ನಿರಂಜನ್ ಅವರೇ, ಈಗಿನ ಕಾಲದಲ್ಲಿ ಸಂಬಂಧಿಕರೇ ಕಷ್ಟಕ್ಕಾಗಲ್ಲ, ಅಂಥದ್ರಲ್ಲಿ ಸಂಬಂಧನೇ ಇಲ್ಲದಿರೋ ಸ್ನೇಹ ಅವ್ರು ಬಂದು ಸಹಾಯ ಮಾಡಿದ್ದಾರೆ. ನಿಜಕ್ಕೂ ಅವ್ರು ಗ್ರೇಟ್. ಹೌದು ಮಧು ಅವರೇ,
ಟೀಚರ್ ಅಮ್ಮನವರು ಹೇಳಿದಾಗೆ ಅರ್ಜುನ್ ಮನೆಗೆ ಬಂದ ಮೇಲೆ ಅವರನ್ನ ಮನೆಗೆ ಕರೆದು ಹಬ್ಬದೂಟ ಹಾಕ್ಸೋಣ ಏನಂತೀರಾ ಟೀಚರ್ ಅಮ್ಮನವರೇ ಸರಿ ಬಾಬಾ ಅರ್ಜುನ ಇದೆಲ್ಲ ಹೇಗಾಯ್ತು ಗೊತ್ತಿಲ್ಲ ಅಣ್ಣ ಶಾಂತಿ ಹತ್ರ ಹತ್ರ ಹೇಗೆ ಮಾತಾಡೋದು ಅಂತ ಯೋಚನೆ ಮಾಡ್ತಾ ನಿಂತಿದ್ದೆ ಯಾರೋ ಹಿಂದಿಂದ ಬಂದು ಮೂಗಿಗೆ ಬಟ್ಟೆ ಹಿಡಿದಿದ್ದಷ್ಟೇ ಗೊತ್ತು ಸುವರ್ಣ ಯಾರೋ ಹಿಂದಿಂದ ಬಂದು ಮೂಗಿಗೆ ಬಟ್ಟೆ ಹಿಡಿದಿದ್ದಷ್ಟೇ ಗೊತ್ತು ಆಮೇಲೆ ಎಲ್ಲಿದ್ದೆ ಹೇಗಿದ್ದೆ ಅಂತೂ ಗೊತ್ತಿಲ್ಲ ಈಗಲೇ ಪ್ರಜ್ಞೆ ಬಂದಿದ್ದು ದೇವ್ರು ದೊಡ್ಡವನಪ್ಪ ನಿನ್ನ ಪ್ರಾಣಕ್ಕೇನು ಅಪಾಯ ಆಗ್ಲಿಲ್ವಲ್ಲ ಅಷ್ಟೇ ಸಾಕು ಓ ನಮ್ಮ ಪೇಷಂಟ್ಗೆ ಎಚ್ಚರ ಆಗ್ಬಿಟ್ಟಿದೆ ಹೇಗಿದ್ದೀರಾ ಮಿಸ್ಟರ್ ಅರ್ಜುನ್ ಪರವಾಗಿಲ್ಲ ಡಾಕ್ಟರ್ ಸ್ವಲ್ಪ ಸುಸ್ತನ್ನಿಸ್ತಿದೆ ಅಷ್ಟೇ ಡೋಂಟ್ ವರಿ ನಾನು ಕೊಟ್ಟಿರೋ ಟ್ಯಾಬ್ಲೆಟ್ಸು ಟಾನಿಕ್ ಎಲ್ಲ ತೊಗೊಂಡ್ರೆ ಒಂದಿನದಲ್ಲಿ ಸರಿ ಹೋಗ್ಬಿಡ್ತೀರಾ ನಾಳೆನೆ ನೀವು ಮನೆಗೆ ಹೋಗ್ಬೋದು ಥ್ಯಾಂಕ್ ಯು ಡಾಕ್ಟರ್ ಟೇಕ್ ಕೇರ್ ಮಧು ಅವರೇ ಸಹನ ಅವರೇ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಹೌದು ನನ್ನಿಂದ ನಿಮಗೆ ತೊಂದರೆ ಆಯ್ತು ದಯವಿಟ್ಟು ನನಗೆ ಕ್ಷಮಿಸಿ ಏನೇ ಸೆಂಟಿಮೆಂಟ್ ಡೈಲಾಗ್ ಹೊಡಿತಿದ್ಯಾ ಫ್ರೆಂಡ್ಸ್ ಅಂದಮೇಲೆ ಕಷ್ಟಕ್ಕೆ ಆಗಬಾರ್ದಾ ಅರ್ಜುನ್ ನೀವು ರೆಸ್ಟ್ ತಗೊಳ್ಳಿ ಪ್ರಣತಿ ನಾನು ರಾತ್ರಿ ಊಟ ತಗೊಂಡು ಬರ್ತೀನಿ ಬಾಯ್ ಅರ್ಜುನ್ ಬಾಯ್ ಟೀಚರ್ ಅಮ್ಮನವರೇ ನಾನು ಕಾಫಿ ತಗೊಂಡ್ ಬರ್ತೀನಿ ಅಚ್ಚು ಮನೆಗೆ ಹೋದ್ಮೇಲೆ ನೀನ್ ಎಲ್ಲರ ಹತ್ರನೂ ಒಂದ್ ಸುಳ್ಳು ಹೇಳ್ಬೇಕು ಸುಳ್ಳ ನೀನ್ ರೆಸಾರ್ಟ್ ಅಲ್ಲಿ ಕಣ್ಮರೆ ಆದ್ಮೇಲೆ ಬುದ್ಧಿವಂತಿಕೆಗೆ ಹೆಮ್ಮೆ ಅನ್ನಿಸ್ತಾ ಇದೆ ಹಾಗೆ ನರಸಿಂಹಣ್ಣನ ಸ್ವಭಾವಕ್ಕೆ ಬೇಜಾರಾಗ್ತಾ ಇದೆ ಅವ್ರ ಮೇಲೆ ಬೇಜಾರು ಮಾಡ್ಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಅಚ್ಚು ಅವ್ರು ನನ್ನ ಶಾಂತಿ ಅತ್ತೆ ಜೊತೆ ನೋಡಿ ತಪ್ಪು ತಿಳ್ಕೊಂಡಿದ್ದಾರೆ ಇವತ್ತಲ್ಲ ನಾಳೆ ಅವ್ರಿಗೂ ಸತ್ಯ ಗೊತ್ತಾಗೇ ಆಗುತ್ತೆ ಬನ್ನಿ ಬನ್ನಿ
ಅಪ್ಪ ಯಾರು ಬಂದಿದ್ದಾರೆ ನೋಡಿ. ನೀನ್ ಡಿಸ್ಟರ್ಬ್ ಮಾಡಿಲ್ಲ ನೋಡು, ಚೆನ್ನಾಗಿ. ಪ್ರಣತಿ, ನಿಮ್ಗಲ್ಲೇನು ತೊಂದರೆ ಆಗ್ಲಿಲ್ಲ ತಾನೆ? ಇಲ್ಲಪ್ಪ. ತೊಂದರೆ ಆದವ್ರು ಕೇಳಿದ್ರೆ ಏನಾದ್ರೂ ಹೇಳ್ತಾರೆ, ಅದನ್ನ ಬಿಟ್ಟು ತೊಂದರೆ ಕೊಡೋರು ಕೇಳಿದ್ರೆ ಏನ್ ಹೇಳ್ತಾರೆ ಅಲ್ವಾ ಪ್ರಣತಿ? Follow us on twitter.com/thesuvarnatv, like us on facebook.com/thesuvarnatv, watch us on youtube.com/suvarna.